ಲಾಕ್ಡೌನ್ ಇಂದ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಒಳಗಾಗಿರುವಂತಹ ಜನರು ಕೂಡ ಇದ್ದಾರೆ. ಆಟೋ ಚಾಲಕರಾಗಿರಬಹುದು, ದುಡಿಯುವ ವರ್ಗದವರಾಗಿರಬಹುದು, ಎಲ್ಲರೂ ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ನಾಳೆ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಕೂಡ ಯಾವ ರೀತಿ ಇದೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕೂಡ ಒಂದು ಮುಂದಿನ ಅಂದರೆ ದುಡಿಮೆ ಇಲ್ಲದೆ ಮತ್ತು ಪ್ರಯಾಣಿಕರು ಕೂಡ ಬಾರದ ರೀತಿಯಲ್ಲಿ ಅವರಿಗೂ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದರು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ತಮ್ಮ ಒಂದು ಏನಿದೆ ಅಭಿಪ್ರಾಯಗಳೇನಿದ್ದಾವೆ ಲಾಕ್ಡೌನ್ ಬಗ್ಗೆ, ಸಾಕಷ್ಟು ಒಂದು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ನಾವು ಈಗ ಲಾಕ್ಡೌನ್ ಬೇರೆ ಇದೆ ಸರ್, ನಮ್ಮ ಹತ್ರ ಫಸ್ಟಿಗೆ ದುಡಿಮೆ ಇತ್ತು, ಈಗ ಲಾಕ್ಡೌನ್ ಮಾಡಿದ್ಮೇಲೆ ನಮಗೆ ದುಡಿಮೆ ಇಲ್ಲ. ಫಸ್ಟೆಲ್ಲ 1,000 ರೂಪಾಯಿ ಮಾಡ್ತಾ ಇದ್ವು, ಹೆಂಗೋ ಆಗ್ತಾ ಇತ್ತು, ಈಗ ದುಡಿಮೆ ಇಲ್ಲ. ಲಾಕ್ಡೌನ್ ಇರೋದ್ರಿಂದ ನಮ್ಗೆ ಡೈಲಿ 500 ರೂಪಾಯಿ ಮಾಡೋಕ್ಕಾಗ್ತಾ ಇದೆ. ಅದರಿಂದ ಬಂದ್ಬಿಟ್ಟು ಲಾಕ್ಡೌನಿನ ಸಮಸ್ಯೆ ಮತ್ತೆ ಒಂದಿದೆ. ಇವ್ರು ರ್ಯಾಪಿಡೋದವ್ರು ಏನು ಮಾಡ್ತಾರೆ, ವೈಟ್ ಬೋರ್ಡಲ್ಲಿ ರ್ಯಾಪಿಡೋ ಮಾಡ್ತಾರೆ. ಅವರು ಡೈಲಿ ಏನು ಮಾಡ್ತಾರೆ ಸರ್, 6,000 6,500 ರೂಪಾಯಿ ದುಡ್ಡು ಮಾಡ್ತಾರೆ, ನಮ್ಗೆ 1,000 ರೂಪಾಯಿ ಹೊಡೆಯೋಕ್ಕಾಗ್ತಾಯಿಲ್ಲ. ನಾವು 3 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಎಲ್ಲೋ ಬೋರ್ಡ್ ತಗೊಂಡು ಇದು ಮಾಡಬೇಕಾ? ನಮಗೂ ವೈಟ್ ಬೋರ್ಡ್ ಕೊಡಿ, ನಾವು ಹೊಡಿತೀವಿ, ಇಲ್ಲ ರ್ಯಾಪಿಡೋ ಬ್ಯಾನ್ ಮಾಡಿ ಅಷ್ಟೇ. ನಾವು ಕೇಳ್ಕೊತಾರೆ, ಈಗಲೇ ತುಂಬ ಕಷ್ಟ ಆಗ್ತಿದೆ ಸರ್, ನಮ್ಮಿಂದ 200-300 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು ಊಟ ಮಾಡೋಕ್ಕಾಗ್ತಾಯಿಲ್ಲ. ನಮಗೂ ಭಾಳ ಪರಿಸ್ಥಿತಿ ಕೆಟ್ಟಿದೆ. ರ್ಯಾಪಿಡೋ ಇಲ್ಲ ಬಂದ್ ಮಾಡಿ, ಇಲ್ಲಾಂದ್ರೆ ವೈಟ್ ಬೋರ್ಡ್ ಕ್ಯಾನ್ಸಲ್ ಮಾಡಿ ನಮಗೂ ವೈಟ್ ಬೋರ್ಡ್ ಕೊಡಿ, ನಾವು ವೈಟ್ ಬೋರ್ಡ್ ಮಾಡ್ತೀವಿ. ಟೂ ವೀಲರಲ್ಲಿ 6,000 ರೂಪಾಯಿ ಮಾಡ್ತೀವಂದ್ರೆ ನಾವು ಆಟೋದಲ್ಲಿ 500 ರೂಪಾಯಿ ಮಾಡೋಕ್ಕಾಗಲ್ಲ. ಏನು ನಮಗೆ ಭಾರಿ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ. ಲಾಕ್ಡೌನ್ ಬಗ್ಗೆ ಏನು ಹೇಳ್ತೀವಿ ಸರ್? ಲಾಕ್ಡೌನಿಂದ 10 ಗಂಟೆ ಮೇಲೆ ಗಾಡಿನೇ ಓಡಿಸೋಕ್ಕಾಗಲ್ಲ. ಬೆಳಿಗ್ಗೆ ನಮ್ಮ ಬತ್ತೀವಿ ಬೋಣಿನೇ ದುಡ್ಡೇ ಮಾಡೋಕ್ಕಾಯ್ತಲ್ಲ, ತುಂಬ ಸಮಸ್ಯೆ. ರ್ಯಾಪಿಡೋರ್ ಬಂದ್ಬಿಟ್ಟು 4,000 5,000 ಮಾಡಿದ್ರೆ ನಾವು 500 ರೂಪಾಯಿ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನಕ್ಕೆ ಸರ್? ತುಂಬ ಕಷ್ಟ ಆಗಿದೆ. 20,000 ಬಂಡವಾಳ ಹಾಕ್ಬಿಟ್ಟು ಮಾಡ್ತಾರೆ ಸರ್. ಏನು ಅಂದರೆ ನಾವು ಬೋಣಿ ಮಾಡಿ ಅವಾಗ 2 ದಿವಸ ಆಯ್ತು ಸರ್, 1 ರೂಪಾಯಿ ಬೋಣಿ ಅಂತ ಮಾಡಿಲ್ಲ. ನಾವೇನೋ ಕಷ್ಟಪಟ್ಟು ಮಾಡ್ತೀವಿ, ಈ ಥರ ರ್ಯಾಪಿಡ್ ಎಲ್ಲ ಬಂದು ಇದು ಮಾಡಿದ್ರೆ ನಾವೆಲ್ಲಿಗೆ ಹೋಗ್ಬೇಕು ಆಟೋದ್ರು? ಮತ್ತೆ ನಾವ್ಯಾಗ 1,00,000 ರೂಪಾಯಿ ಬಂಡವಾಳ ಹಾಕ್ಬೇಕು ಅಂತ, ನಾವು 1,00,000 ರೂಪಾಯಿ 20,000 ರೂಪಾಯಿ ಬಂಡವಾಳ ಹಾಕ್ಬೇಕು ಒಂದು ಗಾಡಿ ಬಂದ್ಬಿಡುತ್ತೆ. ನಾವು 1,00,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವ್ಯಾಕೆ ಮತ್ತೆ ಇದು ಮಾಡೋದು? ನಮಗೂ ವೈಟ್ ಬೋರ್ಡ್ ಕೊಡಿ, ನಾವು ಮಾಡ್ತೀವಿ. ನಾವು ನಮಗೆ ನಮ್ಮ ಕಷ್ಟ ನಮಗೂ ಮನೆ ಘೋಳ ನೋಡ್ರೆ, ನೀವು ಆಡೋಕ್ಕೆ ಹೋಯ್ತೀರ, ನೀವು ದುಡಿಯೋಲ್ಲ ಹಂಗೆ ಹಿಂಗೆ ಅಂತಾರೆ. ನಾವಿಲ್ಲಿ ದುಡಿಯಕ್ಕೆ ಬಂದ್ಬಿಟ್ಟು ನಾವು ಇಷ್ಟು ಮಾಡ್ಬೇಕಲ್ಲ, ಏನು ಮತ್ತೆ ನಾವು ಇದು ಮಾಡೋದು? ಈ ಥರ ಆದರೆ ಅಲ್ಗೋಬೇಕು ಮತ್ತೆ ನಾವು ಆಟೋ ಡ್ರೈವರ್ಸ್ ಎಲ್ಲ. ಲಾಕ್ಡೌನ್ ಬಗ್ಗೆ ಇಂತಹ ಒಂದು ಇದ್ರದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇ ಸರ್, ಲಾಕ್ಡೌನ್ ಮಾಡಿ ಬೇಡ ಅಂತ ಹೇಳಲ್ಲ. ನೈಟ್ 10 ಗಂಟೆ ಮೇಲೆ ಮಾಡ್ತೀರಾ ಮಾಡಿ. ಈಗ ಕೋವಿಡ್ ಟೈಮ್ ಇರೋದ್ರಿಂದ ನೀವು 2 ದಿನ ಸಂಡೇ ಸಾಟರ್ಡೆ 2 ದಿನ ಮಾಡ್ತೀರಿ, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸರ್, ನಾವು ಮೆಜೆಸ್ಟಿಕ್ಗೆ ಬಂದು 3 ದಿವಸ ಆಗೈತೆ, ಇವತ್ತು ದಿನಕ್ಕೂ ನಮ್ಮ ಸಂಪಾದನೆ ಮಾಡಿದ್ರೆ 400 ರೂಪಾಯಿ, ಅದು ಊಟ ತಿಂಡಿಗೆ ನಮ್ಗೆ ಮುಗ್ದೋಯ್ತು. ಮನೆಗೆ ಹೋಯ್ತು ಅಂದರೆ ಮನೆಗಳಲ್ಲಿ ಕೇಳ್ತಾರೆ, ಏನು ದುಕ್ಕಪ್ಪ ನೀನು ದುಡಿಯಕ್ಕೆ ಹೋಯ್ತಾ? ಆದರೂ ಬದಲು ಯಾವ್ದು ಕಂಪ್ನಿ ಕೆಲ್ಸಕ್ಕೆ ಹೋಗ್ಬಿಡು, ದಿನ ಹೆಂಗೋ 1,000 ರೂಪಾಯಿ ಮಕ ನೋಡ್ತಾಯಿದ್ದೋ. ಇವಾಗ ಕೋವಿಡ್ ಟೈಮ್ಗಳಿರೋದ್ರಿಂದ ಯಾವ ಕಂಪ್ನಿಗಳಲ್ಲೂ ಕೆಲಸಗಳು ಕೊಡಲ್ಲ ನಮಗೆ, ಸರಿನಾ ಸರ್? ಅದು ಅಲ್ಲದೆ ವೈಟ್ ಬೋರ್ಡ್ ಅವ್ರದ್ದು ಪರ್ಟಿಕ್ಯುಲರ್ ಆಗಿ 2-ವೀಲರು ರ್ಯಾಪಿಡೋ ಕಂಪ್ನಿ ಅನ್ನೋರ್ದು ಇರೋದು. ಆಟೋ ಹೋಗ್ಬಿಟ್ಟವ್ರು ಇಲ್ಲ ಅಂತ ನಾನು ಹೇಳ್ತಲ್ಲ, ಆದರೆ ನಮ್ಗೆ ಎಲ್ಲ ಬೋರ್ಡ್ ಕೊಟ್ಟವ್ರೆ ರ್ಯಾಪಿಡೋದವ್ರು ಯಾವ ಥರ ಕೊಡೋರು? ವೈಟ್ ಬೋರ್ಡ್ ಅವ್ರಿಗೆ ಪಕ್ಕ ಪಕ್ಕದಲ್ಲಿ ಕೊಡ್ತಾರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರು ದಿನ ಕಮ್ಮಿ ಅಂದರೆ 2-3 ಸಾವಿರ ದುಡಿತಾರೆ. ನಾನು 3 ದಿವಸ ಆಗೈತೆ ಬಂದು ನೋಡ್ಕೊಳ್ಬೇಕಂದ್ರೆ 1 ರೂಪಾಯಿ ಸಂಪಾದನೆ ಇಲ್ಲ, 400 ರೂಪಾಯಿ ಮಾಡಿದ್ದೀನಿ ಅದನ್ನು. 1 ರೂಪಾಯಿ ಸಂಪಾದನೆ ಇಲ್ಲ, ಅವರು ಬಂದು 3,000 4,000 ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ನಮ್ಗೆ ತುಂಬ ತೊಂದರೆ ಆಗಿದೆ. ಏನಂದ್ರೆ ಇದರಲ್ಲಿ ಈ ವೈಟ್ ಬೋರ್ಡಲ್ಲಿ ಬೈ ಚಾನ್ಸ್ ಈಗ ಆಕಸ್ಮಿಕ ಬಿದ್ದು ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇನ್ಸೂರೆನ್ಸ್ ಕ್ಲಿಯರ್ ಆಗುತ್ತಾ ಹಿಂದ್ಗಡೆ ಪ್ಯಾಸೆಂಜರ್ಗೆ? ಯಾರು ಕೊಡ್ತಾರೆ ಜಮೀನ್ದಾರಿ? ಈಗ ನಮ್ಮ ಬಿದ್ದರಲ್ಲಿ ನಮ್ಮ ಆಟೋದಲ್ಲಿ ಬಿದ್ರೆ ಸರ್ ನಮಗೆ ಇನ್ಸೂರೆನ್ಸ್ ಕ್ಲಿಯರ್ ಆಗೋದು ತುಂಬ ಲೇಟ್ ಆಗುತ್ತೆ. ವೈಟ್ ಬೋರ್ಡಲ್ಲಿ ಬಿದ್ದರೆ ಇನ್ಸೂರೆನ್ಸ್ ಕೊಡ್ತಾರಾ? ಕ್ಲಿಯರ್ ಆಗುತ್ತಾ? ಅದಾಗಲ್ಲ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ವೈಟ್ ಬೋರ್ಡ್ ಗಾಡಿ ಡ್ಯೂಟಿ ಮಾಡ್ತಾರೋ, ಅದು ಬಾರ್ಡ್ರಿಂದ ಆಚೆ ಕಡೆಯಿಂದ ಬರ್ತದೆ. ಕೇರಳ ಗಾಡಿ ಬರ್ತಿದೆ, ಆಂಧ್ರ ಗಾಡಿ ಬರ್ತಿದೆ, ತಮಿಳ್ನಾಡು ಗಾಡಿ ಬರ್ತಿದೆ, ಪಂಜಾಬ್ ಗಾಡಿ ಬಂದು ಡ್ಯೂಟಿ ಮಾಡ್ತಿದೆ. ಅದಕ್ಕೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡೋಕ್ಕೆ? ಸರ್ಕಾರ ಇದು ಮಾಡಿರ್ಬೋದು ಅಥವಾ ಏನು ಹೇಳ್ತೀರಿ ಸರ್? ಸರ್ಕಾರ ಮಾಡಿದ್ರೆ ನಮಗೂ ಅದನ್ನೇ ಕೊಡೋಕೆ ಕೇಳಿ, ನಮಗೂ ಅದನ್ನೇ ವೈಟ್ ಬೋರ್ಡ್ ಕೊಡೋಕೆ ಕೇಳಿ, ನಾವು ವೈಟ್ ಬೋರ್ಡ್ ಮಾಡ್ತೀವಿ. ಇಲ್ಲಾಂದರೆ ಓಲಾ ಊಬರ್ ರಾಪಿಡ್ ಯಾವುದೂ ಬೇಡ, ದಯವಿಟ್ಟು ಸರ್ಕಾರ ಮೀಟ್ರ್ ಕೊಟ್ಟಿದೆ, ಮೀಟ್ರಲ್ಲೇ ಹೊಡಿತೀವಿ, ಅದೆಲ್ಲ ಬ್ಯಾನ್ ಮಾಡೋಕೆ ಕೇಳಿ. ಸರ್, ರ್ಯಾಪಿಡ್ ಕಂಪ್ನಿಯವರು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಕೇಳಿದ್ಕೆ ಅವ್ರಿಗೆ, ನಮಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ನೀವು ಉಂಟು ಅವರುಂಟು ಸಂಬಂಧ, ಅವ್ರು ಪರಿಹಾರ ಮಾಡ್ಕೊಬೇಕು. ನೀವು ನಿಮ್ಗೇನಾರ ತೊಂದರೆ ಆಗಿದೆ ಅವ್ರ ಕಡೆ ನಿಮ್ಗೇನಾರು ಹೆಚ್ಚು ಕಮ್ಮಿ ಆಯ್ತಾ, ನೀವು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ, ನಾವಂತೂ ಮಧ್ಯಕ್ಕೆ ಬರಲ್ಲ ಅಂತ ಹೇಳ್ತಿದ್ರೆ ಒಂದು ಸರ್ ಅವ್ರಿಗೆ ಯಾವುದೇ ರೀತಿ ಇನ್ಸೂರೆನ್ಸ್ ಕ್ಲೈಮ್ ಹೋಗಲ್ಲ, ಏನು ಹೋಗಲ್ಲ, ಏನು ಹೆಚ್ಚು ಕಮ್ಮಿ ಆಯ್ತಂದ್ರೆ ಎಲೋ ಬೋರ್ಡ್ ಅಂತಂದ್ರೆ ನಮ್ಮ ಹೆಂಗ ಇನ್ಸೂರೆನ್ಸ್ ಇರುತ್ತೆ? ತಿಂಗ್ ವರ್ಷ ಆದರೆ ಟ್ಯಾಕ್ಸ್ ಬೋರ್ಡ್ ಕಟ್ಟಬೇಕು, ವರ್ಷ ಆದರೆ ಟ್ಯಾಕ್ಸ್ ಬೋರ್ಡ್ ಕಟ್ಟಬೇಕು ನಾವು. ಅವ್ರಿಗೆ ನಮ್ದ್ರಲ್ಲಿ ಏನಾದ್ರೆ ಹೆಚ್ಚು ಕಮ್ಮಿ ಅವ್ರಿಗೆ ಕ್ಲೈಮ್ ಆಗುತ್ತೆ, ಅವಾಗ ಏನು ಸರ್ ಕ್ಲೈಮ್ ಆಗುತ್ತೆ ಅವ್ರಿಗೆ? ಒಂದು ಪರಿಹಾರ. ಅವ್ರ ಕಂಪ್ನಿಯವರು ಯಾವುದೇ ರೀತಿ ರೆಸ್ಪಾನ್ಸ್ಗಳು ಕರೆಕ್ಟ್ ಆಗಿ ಮಾಡಲ್ಲ, ಇವ್ರ ಪ್ಯಾಸೆಂಜರ್ಗಳಿಗೆ ವೈಟ್ ಬೋರ್ಡ್ ಟೂ ವೀಲರ್ ಅವ್ರಿಗೆ ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಲ್ಲ. ಪ್ಯಾಸೆಂಜರ್ಗಳು ಇನ್ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅವರು? ಹೆಚ್ಚು ಕಮ್ಮಿ ಆಯ್ತು ಯಾರು ಜವಾಬ್ದಾರರು?